ಯೂಶ್ವಲಿ ನಾವು ಮೊಟ್ಟೆನೇ ಬೇಯಿಸೋತ್ತಿಗೆ 15 ನಿಮಿಷ ಬೇಯಿಸ್ತೀವಿ, ಕೆಲವು ಸಲ 20 ನಿಮಿಷ ಬೇಯಿಸ್ತೀವಿ. ಇದರಿಂದ ಗ್ಯಾಸ್ ತುಂಬಾ ವೇಸ್ಟ್ ಆಗುತ್ತೆ. ಅದ್ರ ಬದಲಿಗೆ ನಾನು ಹೇಳೋ ಥರ ಇವತ್ತು ನೀವು ಒಂದ್ಸಲ ಬೇಯಿಸಿ ನೋಡಿ. ಬರೀ 5 ನಿಮಿಷ ನೀವು ಗ್ಯಾಸನ್ನು ಆನ್ ಮಾಡಿದರೆ ಸಾಕು, ಮೊಟ್ಟೆ ಪರ್ಫೆಕ್ಟ್ ಆಗಿ ಬೇಯಿಸೋ ವಿಧಾನ. ಹಾಗೆಯೇ ಅದು ಸಿಪ್ಪೆ ಏಳಲ್ಲ ಅಂದರೆ ಅದಕ್ಕೆ ಏನು ರೀಸನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ತಡ ಮಾಡೋದು ಬೇಡ, ಈ ವಿಡಿಯೋನ ಇವಾಗ ನಾವು ಚೆಕ್ ಮಾಡೋಣ. ಯೂಶ್ವಲಿ ಅಂಗಡಿಯಿಂದ ಏನಾದರೂ ಮೊಟ್ಟೆ ತರುವಾಗ ನಿಮಗೇನೆ ಸೆಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆದರೆ ನೀವೇ ತೊಗೊಂಬನ್ನಿ, ಸೆಲೆಕ್ಟ್ ಮಾಡಿ. ಅಂಗಡಿಯವನೇ ಕೊಡ್ತಾ ಇದ್ದಾನಂದರೆ ಕರೆಕ್ಟಾಗಿ ನೋಡಿ ತಗೊಳ್ಳಿ. ಯಾಕಂದರೆ ಸ್ವಲ್ಪ ಕ್ರ್ಯಾಕ್ ಬಂದಿದ್ರು ಅದು ತುಂಬ ಹಳೆ ಮೊಟ್ಟೆ ಆದರೆ ಒಂದೇ ಸ್ಮೆಲ್ ಬರುತ್ತೆ, ಇಲ್ಲ ಅಂತ ಹೇಳಿದರೆ ಅದು ಆಲ್ರೆಡಿ ಹಾಳಾಗಿರುತ್ತೆ, ನೀವು ಮನೆಗೆ ತಂದ ಮೇಲೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಅಕಸ್ಮಾತ್ ಮನೆಗೆ ತಂದ ಮೇಲೆ ಅದು ಲೈಟಾಗಿ ಕ್ರ್ಯಾಕ್ ಆಗಿದೆ ಅಂತ ಹೇಳಿ ನೀವು ನೋಡಿದರೆ ಆದಷ್ಟು ಅದನ್ನು ಬೇಯಿಸೋದಕ್ಕೆ ಅವಾಯ್ಡ್ ಮಾಡಿ, ನೀವು ಆಮ್ಲೆಟ್ ಅಥವಾ ಬುರ್ಜಿಗೆಲ್ಲ ಯೂಸ್ ಮಾಡಬಹುದು. ಅಕಸ್ಮಾತ್ ಎಲ್ಲಾದರೂ 5ಮೊಟ್ಟೆ ತಂದಿದ್ದೀರಾ, ಫ್ಯಾಮಿಲಿಯಲ್ಲಿ 5ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದರೆ ಫಸ್ಟ್ ನೀವು ಏನು ಮಾಡಬೇಕು, ಸ್ಲೋ ಫ್ಲೇಮಲ್ಲಿ ಅದನ್ನು 5 ನಿಮಿಷ ಬೇಯಿಸಬೇಕಾಗುತ್ತೆ. ಆಮೇಲೆ ಹೈ ಫ್ಲೇಮ್ ಇಟ್ಟು ಬೇಯಿಸೋದ್ರಿಂದ ಆ ಮೊಟ್ಟೆ ಆಲ್ರೆಡಿ ಹೊರಗಡೆಯಿಂದ ಬೆಂದಿರುತ್ತೆ, ಸೊ ಹೊರಗಡೆ ಅದು ಓಪನ್ ಆಗೋದಿಲ್ಲ, ಓಪನ್ ಆಗಿ ಮೊಟ್ಟೆ ವೇಸ್ಟ್ ಆಗೋದಿಲ್ಲ. ಇನ್ನೊಂದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಬೇಕಾಗಿರುವಂಥದ್ದು, ಬರೀ 5ನಿಮಿಷ ಗ್ಯಾಸ್ ಉಪಯೋಗ ಮಾಡುವಂಥದ್ದು ಮೊಟ್ಟೆ ಬೇಯಿಸೋದಕ್ಕೆ. ನೀವು ಚೆನ್ನಾಗಿರುವಂತಹ ಮೊಟ್ಟೆಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ, ನೀವು ನೀರಲ್ಲಿ ಹಾಕಿದ ಕೂಡಲೇ ಅದು ತೇಲ್ತಾ ಇದೆ ಅಂತ ಹೇಳಿದರೆ ತುಂಬ ಹಳೆ ಮೊಟ್ಟೆ, ಅದನ್ನು ಕೂಡ ನೀವು ಬುರ್ಜಿ ಅಥವಾ ಆಮ್ಲೆಟಿಗೆ ಯೂಸ್ ಮಾಡಿ ಕರೆಕ್ಟಾಗಿ ಅಡಿಗಡೆ ಹೋಗಿ ಕೂತ್ಕೊಳ್ಳುವಂತಹ ಮೊಟ್ಟೆನ ಬೇಯಿಸುವಾಗ ಹೈ ಫ್ಲೇಮ್ ಇಟ್ಟು 5 ನಿಮಿಷ ನೀವು ಮುಚ್ಚಳನ ಮುಚ್ಚಿ ಬೇಯಿಸಬೇಕು. 5 ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ಅದ್ರ ಮೇಲೆ ಕರೆಕ್ಟಾಗಿ ಒಂದು ಮುಚ್ಚಳನ ಮುಚ್ಚಿ ಅದ್ರ ಮೇಲೆ ಏನಾದರೂ ಭಾರ ಇರುವಂಥದ್ದನ್ನು ಇಡಬೇಕು. ಯಾಕಂದರೆ ಅದರಿಂದ ಬಿಸಿ ಹೊರಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ. ಆ ಬಿಸಿಯಲ್ಲೇ 10 ನಿಮಿಷ ನೀವು ಬಿಟ್ಟರೆ ಸಾಕು, ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆಯಿಂದ. ಹಾಗೆಯೇ ನಿಮಗೆ ಗ್ಯಾಸ್ ಕೂಡ 10 ನಿಮಿಷದ ಗ್ಯಾಸ್ ಉಳಿಯುತ್ತೆ. ಒಂದು ವಾರದಲ್ಲಿ ನೀವು 2-3 ಸಲ ಮೊಟ್ಟೆ ಬೇಯಿಸ್ತೀರಾ ಅಂದರೆ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು. ಕುಕ್ಕರಲ್ಲೆಲ್ಲ ಇಟ್ಟು ಕೆಲವರು ಬೇಯಿಸ್ತಾರೆ, ಅದ್ರ ಬದಲಿಗೆ ಈಸಿಯಾಗಿ ಈ ಥರನೇ ನೀವು ಚೆನ್ನಾಗಿ ಬೇಯಿಸ್ಕೋಬಹುದು. ಹಾಗೆಯೇ ನಾನು ಒಂದು ಕ್ವಶನ್ ಕೇಳಿದ್ದೆ, ನಾನು ಮೊಟ್ಟೆ ಬೇಯಿಸುವಾಗ ಉಪ್ಪನ್ನು ಯಾಕೆ ಹಾಕಬೇಕು ಅಂತ ತುಂಬ ಜನ ಆನ್ಸರ್ ಮಾಡಿದ್ರಿ. ಸರಿಯಾದ ಉತ್ತರ ಏನು ಅಂತ ಹೇಳಿದರೆ, ನಾವು ಮೊಟ್ಟೆ ಬೇಯಿಸುವಾಗ ಉಪ್ಪನ್ನು ಹಾಕೋದ್ರಿಂದ ನೀರಿನ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದರೆ ಮೊಟ್ಟೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾವು ಉಪ್ಪನ್ನು ಹಾಕ್ತೀವಿ. ಹಾಗೆಯೇ ಇನ್ನೊಂದು ಹೇಳೋದನ್ನು ಮರೆತೆ, ತುಂಬ ಹಳೆ ಮೊಟ್ಟೆ ಇದ್ದರೆ ಅಥವಾ ಮೊಟ್ಟೆ ಕರೆಕ್ಟಾಗಿ ಬೆಂದಿಲ್ಲ ಅಂದರೆ ಮಾತ್ರ ಅದ್ರದ್ದು ಸಿಪ್ಪೆ ಏಳೋದಿಲ್ಲ. ಅಕಸ್ಮಾತ್ ಅದ್ರದ್ದು ಸಿಪ್ಪೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿದರೆ, ನೀವು ಬಿಸಿ ಇರುವಂತಹ ಮೊಟ್ಟೆನ ತೆಗೆದು ಇಮಿಡಿಯೇಟ್ ಆಗಿ ಐಸ್ ಇರುವಂತಹ ನೀರಿಗೆ ಹಾಕಬೇಕು. ಅವಾಗ ಅದು ತಣ್ಣಗೆ ಇಮಿಡಿಯೇಟ್ ಆಗಿ ತಣ್ಣಗಾಗುತ್ತೆ, ಅವಾಗ ಅದರದ್ದು ಪದರ ಕ್ಲೀನಾಗಿ ಮೊಟ್ಟೆಯಿಂದ ಬಿಡುತ್ತೆ, ಅವಾಗ ನೀವು ಸಿಪ್ಪೆಯನ್ನು ಕರೆಕ್ಟಾಗಿ ತೆಗಿಬೋದು.